ನೀವು ಅವರಿಗೆ ಕಲಿಸಬೇಕಾದ ಮತ್ತೊಂದು ವಿಷಯವೆಂದರೆ ಪೊಲಾರಿಟಿ ಇದು ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ ಸಹಾಯವಾಗುತ್ತದೆ ರಾತ್ರಿ ನಿದ್ರೆ ಬರೆದಿದ್ದರೆ ನೀವು ಇದಾಗಲೇ ಪೊಲಾರಿಟಿ ಕಲಿತಿದ್ದರೆ ನಿಮ್ಮ ಕುಟುಂಬದ ಸದಸ್ಯರಿಗೂ ಅದನ್ನು ಹೇಗೆ ಉಪಯೋಗಿಸಬೇಕು ಎಂದು ಹೇಳಿಕೊಡಬಹುದು ಉದಾಹರಣೆಗೆ ನಿಮಗೆ ಸ್ವತಃ ನಿದ್ರೆ ಬರೆದಿದ್ದರೆ ನಿಮ್ಮ ಸಂಗಾತಿಗೆ ನನ್ನ ಮೇಲೆ ಪೊಲಾರಿಟಿ ಮಾಡು ನನಗೆ ನಿದ್ರಿಸಬೇಕಿದೆ ಎಂದು ಹೇಳಬಹುದು ಐದೇ ನಿಮಿಷಗಳಲ್ಲಿ ನೀವು ಆರಾಮವಾಗಿ ಗೊರಕೆ ಹೊಡೆಯುತ್ತಿರುತ್ತೀರಿ ಆದ್ದರಿಂದ ಭಾಗ್ಯಗಳೆಲ್ಲರೂ ಅವರು ಶಿಕ್ಷಕರಾಗಲಿ ಅಥವಾ ಇದನ್ನು ಯಾರೇ ಕೇಳಿಸಿಕೊಳ್ಳುತ್ತಿದ್ದೀರೋ ಅವರೆಲ್ಲ ಧ್ಯಾನದ ಜೊತೆಗೆ ಪೊಲಾರಿಟಿಯನ್ನು ಕಲಿತುಕೊಳ್ಳಿರಿ ನಿಮ್ಮ ಧ್ಯಾನಸ್ಥ ಮನಸ್ಸಿನೊಂದಿಗೆ ಪೊಲಾರಿಟಿ ವಿಧಾನ ಬಹಳ ಪ್ರಭಾವಶಾಲಿಯಾಗುತ್ತದೆ ನಿಜ ಹೇಳುವುದಾದರೆ ಅವೆರಡೂ ಜೊತೆಯಾಗಿಯೇ ಸಾಗುತ್ತವೆ ನಾನು ನನ್ನ ವೈಯಕ್ತಿಕ ಉದಾಹರಣೆಯನ್ನೇ ನೀಡುವೆ ನನಗೆ ನಿದ್ರೆ ಬರುವುದಿಲ್ಲ ಎಂದೇನೂ ಇಲ್ಲ ಆದರೆ ಕೆಲವೊಮ್ಮೆ ನಿದ್ರಿಸಲು ಪ್ರಯಾಸ ಪಡುತ್ತೇವೆ ತಿಂಗಳಿನಲ್ಲಿ ಒಂದೆರಡು ಬಾರಿ ಕಣ್ಣು ಮುಚ್ಚಿಕೊಂಡು ನಿದ್ರಿಸಲು ಪ್ರಯತ್ನಿಸಿದರೂ ಎರಡು ಮೂರು ಗಂಟೆಗಳಷ್ಟು ಕಾಲ ಹಾಗೆಯೇ ಹಾಸಿಗೆಯಲ್ಲಿ ಮಲಗುತ್ತೇನೆ ಕೆಲವೊಮ್ಮೆ ರಾತ್ರಿ ಎರಡು ಗಂಟೆಗೂ ನಾನು ಬಹಳ ಲವಲವಿಕೆಯಿಂದ ಇರುತ್ತೇನೆ ಆದರೆ ನಿದ್ರೆ ಅವಶ್ಯಕವಾದುದು ಆಗ ಅಷ್ಟು ಲವಲವಿಕೆಯಿಂದ ಇದ್ದರೂ ಬೆಳಗ್ಗೆ ಎದ್ದಾಗ ಮನಸ್ಸು ಪ್ರಫುಲ್ಲವಾಗಿರಲು ನಾವು ನಿದ್ರಿಸಲೇಬೇಕು ಆಗ ನಾನು ದೂರದಲ್ಲಿರುವ ಅಥವಾ ಅಲ್ಲೇ ಇರುವ ಯಾರಿಗಾದರೂ ನನಗೆ ಪೊಲಾರಿಟಿ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಅದು ನನಗೆ ನಿದ್ರಿಸಲು ನೆರವಾಗುತ್ತದೆ ಅದು ಅನೇಕ ಜನರಿಗೆ ಸಹಾಯಕವಾಗಿದೆ ಎಂದು ಖಚಿತವಾಗಿದೆ ಅದು ಅನಾರೋಗ್ಯದಲ್ಲಿ ಹೇಗೆ ನೆರವಾಗುತ್ತಿದೆ ಎಂದು ನಿಮಗೆ ಮತ್ತೊಂದು ಉದಾಹರಣೆ ನೀಡುತ್ತೇನೆ ನಿಮಗೆ ಬೇಕಾದವರು ಯುನಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಅಥವಾ ಮನೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದರೆ ಪೊಲಾರಿಟಿಯಿಂದ ಅವರು ಬೇಗನೆ ಗುಣ ಹೊಂದುತ್ತಾರೆ ಅನೇಕ ಸಂದರ್ಭಗಳಲ್ಲಿ ಕ್ಯಾನ್ಸರ್ ರೋಗಗಳಲ್ಲಿ ಆತಂಕವನ್ನು ನಾನು ನೋಡಿದ್ದೇನೆ ಕ್ಯಾನ್ಸರ್ ಎಂದೊಡನೆಯೇ ಯಾರಾದರೂ ಆತಂಕಗೊಳ್ಳುತ್ತಾರೆ ಆದರೆ ಪೊಲಾರಿಟಿಯಿಂದ ಬಹಳಷ್ಟು ಶಾಂತಿ ದೊರೆಯುತ್ತದೆ ಧ್ಯಾನದಿಂದ ಅನಾರೋಗ್ಯ ಮತ್ತು ಸಂಸ್ಕಾರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಎಂಬುದೇನೋ ನಿಜವೇ ಆದರೆ ಪೊಲಾರಿಟಿಯು ನಮ್ಮ ಚೈತನ್ಯವನ್ನು ಸಮತೋಲನದಲ್ಲಿ ತರುತ್ತದೆ ಈ ಪೊಲಾರಿಟಿ ಚಿಕಿತ್ಸೆಯಿಂದ ಪ್ರಾಣಮಯ ಕೋಶವು ಪ್ರಭಾವಿತವಾಗುತ್ತದೆ ಹೀಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಪೊಲಾರಿಟಿ ಧ್ಯಾನ ಶುದ್ಧೀಕರಣಗಳನ್ನು ಕಲಿಸಬಹುದು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಬಳಸಬಹುದು ಆ್ಯಪ್ನ ಬಳಕೆಯನ್ನು ಪ್ರಾಯೋಗಿಕವಾಗಿ ಅವರಿಗೆ ಅರ್ಧ ಗಂಟೆಯಲ್ಲಿ ತೋರಿಸಿಕೊಡಬಹುದು ಹಾರ್ಟ್ಫುಲ್ನೆಸ್ ಮಾಸಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅದರಲ್ಲಿ ಅನೇಕ ಉತ್ತಮ ಲೇಖನಗಳು ಲಭ್ಯವಿರುತ್ತವೆ ಅದನ್ನು ನೀವು ಇತರರೊಡನೆ ಹಂಚಿಕೊಳ್ಳಬಹುದು ಕೆಲವೊಂದು ಲೇಖನಗಳು ಎಷ್ಟೊಂದು ಹೃದಯ ಸ್ಪರ್ಶಿಯಾಗಿರುತ್ತವೆಂದರೆ ಅದನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳಬೇಕೆಂದೆನಿಸುತ್ತದೆ ಐವತ್ತು ಅರವತ್ತರ ದಶಕದಲ್ಲಿ ನನಗಿನ್ನೂ ನೆನಪಿದೆ ನನ್ನ ಬಾಲ್ಯದಲ್ಲಿ ನನ್ನ ತಂದೆ ನನಗೆ ಕತೆ ಹೇಳುತ್ತಿದ್ದರು ಮಲಗುವಾಗ ಹೇಳುವ ಕತೆಗಳ ಬಗ್ಗೆ ನಾನು ಮಾತನಾಡುತ್ತಿಲ್ಲ ಯಾವುದಾದರೂ ಪತ್ರಿಕೆ ಮನೆಗೆ ಬಂದಾಗ ಎಲ್ಲರಿಗೂ ಕೇಳುವಂತೆ ಅವರು ಅದನ್ನು ಜೋರಾಗಿ ಓದಿ ಹೇಳುತ್ತಿದ್ದರು ಆಗ ಏನಾದರೂ ನಮ್ಮ ತಲೆಗೆ ಹೋಗುತ್ತಿತ್ತು ಮತ್ತು ಓಹ್ ಈ ಕತೆ ಆಸಕ್ತಿದಾಯಕವಾಗಿದೆ ಎಂದೆನಿಸುತ್ತಿತ್ತು